ಗುರು ಇದು ನೋಡಿ, ನಾನು ಚಿಕನ್ ಪೀಸ್ ಅಂತಕಂಡೆ. ಚಿಕನ್ ಪೀಸ್ ಅಲ್ಲ ಇದು, ಸೋಯಾಬೀನ್ ಅಂತೆ. ಇವಾಗ 7 ಗಂಟೆ, ಈಗ ಮಾಲ್ ಬಂದೈತೆ. ಈ ಮಾಲೆಲ್ಲ ಅನ್ಲೋಡ್. 10 ರೂಪಾಯಿ ಬಾಟ್ಲು, 250 ಪ್ಲಸ್ 150. ಗುರು ಆಲಂಕೆ ಒಂದು ಇದ್ದಿದ್ರೆ ಕೆಲಸನೇ ಮುಗ್ದೋಗೋದು. ಅದೊಂದು ಸಿಕ್ಕ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಿನ್ನೆ ನಮ್ಮ ಪ್ರಜ್ವಲ್ ಗಾಡಿ ಒಂದು ಲೋಡಾಗಿ ಹೋಯ್ತು. ಅದು ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾಲ್ ಮಿಕ್ಕೈತೆ, ಒಂದು 400 ಬಾಕ್ಸ್ ಆದ್ರೆ ಮಿಕ್ಕಿದ್ದಾವೆ. ನಮ್ಗೆ ಇನ್ನೊಂದು 800 ಬಾಕ್ಸ್ ಆದರೆ ಇವತ್ತು ನಮ್ಮದು ಸ್ವಲ್ಪ ಬೇಗನೆ ಲೋಡ್ ಆಗುತ್ತೆ. ನೋಡಿ, ಹೋಗ್ತಾ ಇದ್ದೀವಿ ಗಾಡಿ ಹತ್ರ. ನೋಡಿ, ಇವತ್ತು ನಮ್ದೊಂದೇ ಗಾಡಿ ಇರೋದು, ಯಾವ ಗಾಡಿನೂ ಇಲ್ಲ. ಅದಕ್ಕೆ ಈಗ ಟ್ರಾನ್ಸ್ಪೋರ್ಟ್ ಹತ್ರ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ. ಅದಕ್ಕೆ ಹೋಗ್ತಾ ಇದ್ದೆ ಟ್ರಾನ್ಸ್ಪೋರ್ಟ್ ಹತ್ರ. ಹಲೋ ಫ್ರೆಂಡ್ಸ್, ಈಗ ನಮ್ಮ ಪ್ರತಾಪಂಗೆ ಯಾಕೆ ಹುಷಾರಿಲ್ಲ, ಮಲಿಕಂಬಿಟ್ಟವನೇ. ನನಗೆ ಟ್ರಾನ್ಸ್ಪೋರ್ಟ್ ಹತ್ರ ಹೋಗೋಣ ಅಂತ ಬಂದೆ. ಈಗ ಇಲ್ಲಿ ಓಪನ್, ಈಗ ಅಲ್ಲಿದ್ದೆ ಟ್ರಾನ್ಸ್ಪೋರ್ಟ್ ತೆಗೆದು ಇಲ್ಲಿ ಮಾಡಿದ್ದಾರೆ. ಅದೇನೋ ಡೆಮೊಲಿಷ್ ಮಾಡಿ ಏನೋ ಹೊಸ ಕಟ್ತಿದ್ದಾರೆ. ಇನ್ನು 4 ಗಂಟೆಗೇನೋ ಗಾಡಿ ಬಿಡು ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ. ನೋಡಿ ಬಂದೆ ಇಲ್ಲಿಗೆ. ಅಲ್ಲೇ ಆಲ್ಮೋಸ್ಟು ಅರ್ಧ ಮಾಲ್ ರೆಡಿ ಆಗೈತೆ ಫ್ರೆಂಡ್ಸ್. ಈ ರೋಡಲ್ಲಿ ಸೀದಾ ಹೋದರೆ ಇಲ್ಲಿಂದ ಒಂದು 25-30 ಕಿಲೋಮೀಟರ್ ಅಂತೆ ಪಾಕಿಸ್ತಾನ್ ಬಾರ್ಡ್ರು. ಅಂದರೆ ಮೊಬೈಲಲ್ಲಿ ತೋರಿಸಿದ್ರೆ ಮಾಮೂಲಿ ತೋರಿಸುತ್ತೆ, ಅದು 8 ಕಿಲೋಮೀಟರ್ 10 ಕಿಲೋಮೀಟರ್ ತೋರಿಸುತ್ತೆ. ನೋಡಿ, ಇದೇ ರೋಡ್ ಸ್ಟ್ರೈಟ್, ಒಂದೇ ರೋಡು, ಗಂಗಾನಗರ್ ರೋಡ್ ಇದು. ಹಿಂದೆನೇ ನಮ್ಮದು ಗಾಡಿ ಲೋಡ್ ಮಾಡೋಕೆ ಬಿಟ್ಟಿರೋದು. ನೋಡ್ಬೋದು, 20 ರೂಪಾಯಿ ಬಾಟ್ಲು, 250 ಪ್ಲಸ್ 150 ಪೆಪ್ಸಿ. ಫ್ರೆಂಡ್ಸ್, ಇವಾಗ ಕಾಲ್ ಮಾಡಿದ್ರು ಪಾರ್ಟಿ, ಗಾಡಿ ಗಾಡಿ ಕಾಟ ಮಾಡಿಸ್ಕೊಂಬಂದು ಗಾಡಿ ಬಿಡು ಅಂತ ಲೋಡಿಂಗ್ ಪಾಯಿಂಟ್ಗೆ. ಈ ಗಾಡಿ ಹತ್ರ ಬಂದಿನಿ. ನೋಡಿ, ಇನ್ನೊಂದು ಯಾವುದೋ ಐಸಾಗಾರ ಬಂದು ನಿಂತೈತೆ. ಗುರು, ಇಲ್ಲಿಂದ 1 ಕಿಲೋಮೀಟ್ರ್ ಹೋಗಿ ಕಾಟ ಮಾಡಿಸ್ಕೊಂಬರ್ಬೇಕು, ಅಂದರೆ ಒನ್ ವೇಲ್ ಹೋಗ್ಬೇಕು. ಈ ಕಾಟ ಮಾಡಿಸ್ಕೊಂಬರೋಕೆ ಹೋಗ್ತಾ ಇ ನೋಡಿ, ತಿರುಗ ಇದೇ ರೋಡಲ್ಲಿ ಬರಬೇಕು ವಾಪಸ್ಸು. ಗುರು, ಕಾಟ ಮಾಡಿಸ್ಕೊಂಬಂದು ಗಾಡಿ ನಿಲ್ಸಿದ್ದೀನಿ. ಏನು ಲೋಡ್ ಸ್ಟಾರ್ಟ್ ಮಾಡ್ತಾರಂತೆ. ನಾವು ಅಷ್ಟೊತ್ತಿಗೆ ಇಲ್ಲೇ ಬಾತ್ರೂಮ್ ಐತೆ, ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು. ಮಾಲ್ ಬಂದಿರೋದನ್ನೆಲ್ಲ ಇಲ್ಲಿ ಸ್ಟಾಕ್ ಮಾಡ್ಕೊತಾರೆ. ಇನ್ನೊಂದು ಗಾಡಿಯಿಂದ ಏನೊಂದು ಮಾಲ್ ಬಂದರೆ ಇಲ್ಲೆಲ್ಲ ಹಾಕ್ತಾರೆ. ಇಲ್ಲಿ ಸಪ್ರೇಟ್ ಆಗುತ್ತೆ. ಏನಪ್ಪ ಸಪ್ರೇಟ್ ಅಂತಂದರೆ, ಸಣ್ಣ ಇರೋವೆ ಒಂದು ಕಡೆ ದಪ್ಪ ಇದಾಗುತ್ತೆ, ಮತ್ತು ದಪ್ಪ ಇರೋವೆ ಒಂದು ಕಡೆ ಸಪ್ರೇಟ್ ಆಗುತ್ತೆ. ನೋಡಿ, ಎಲ್ಲ ಒಂದೊಂದೇ ಡಿವೈಡ್ ಆಗ್ತಾ ಇದೆ. ಇದು ಇಲ್ಲಿಂದ ಫುಲ್ ಹೋಗಿ ನೋಡಿ ಹೆಂಗೆ ಮುಂದೆ ತೋರಿಸ್ತೀನಿ ಬನ್ನಿ. ಅಲ್ಲಿಂದ ಸಪ್ರೇಟ್ ಆಗಿ ಬಂದು ಇಲ್ಲೆಲ್ಲ ಕ್ಲೀನಾಗಿ ಸಣ್ಣ ಇರೋವೆ ಒಂದು ಕಡೆ ಇಕ್ಕಿ, ದಪ್ಪ ಇರೋವೆ ಒಂದು ಕಡೆ ಇಕ್ಕಿ, ಆ ಥರ ಸಪ್ರೇಟ್ ಆಗುತ್ತೆ. ಈ ಕ್ರೇಟ್ ಇಕ್ಕಿದ್ದಾರೆ ನೋಡಿ, ಒಂದೊಂದು ಕ್ರೇಟಿಗೂ ಸಣ್ಣ ಇರೋದು ಒಂದು ಕಡೆ, ದಪ್ಪ ಇರೋದು ಒಂದು ಕಡೆ, ಆ ಥರ ಸಪ್ರೇಟ್ ಮಾಡಿ ಡಿವೈಡ್ ಮಾಡಿ ಆಮೇಲೆ ಲಾಸ್ಟಲ್ಲಿ ಲೋಡ್ ಮಾಡ್ತಾರೆ. ಸ್ವಲ್ಪ ಎಲ್ಲ ಕ್ಲೋಸ್ ಆಗಿಬಿಟ್ಟಿದ್ದಾರೆ ನೋಡಿ. ಅದೇ 4-5 ದಿವಸ ಆಯ್ತಲ್ಲ ಬಂದು, ನಾನು ಅದಕ್ಕೋಸ್ಕರ ಅದನ್ನೆಲ್ಲ ಕ್ಲೀನ್ ಪ್ಯಾಕಿಂಗ್ ಇದೆ. ಅವರು ಆರಾಮಾಗಿ ಸೂಪರಾಗಿ ಪ್ಯಾಕ್ ಮಾಡ್ತಾರೆ. ಚೂರು ಗಲೀಜು ಇಲ್ಲ, ಏನಿಲ್ಲ, ನೀಟಾಗಿ ಪ್ಯಾಕ್ ಮಾಡಿ ಮಾಡ್ತಾರೆ. ಇನ್ನು ಮಾಲ್ ಬಂದಿಲ್ಲ, ಸಂಜೆ ಹೊತ್ತು ಮಾಲ್ ಬರುತ್ತಂತೆ ಇಲ್ಲಿ. ಗುರು, ನಮ್ಮವ್ರಿಗೇನೋ ಹುಷಾರಿಲ್ಲ ಅಂತೇಳಿ ಬೆಳಿಗ್ಗೆ 3 ಟೈಮು ಆಗೋಷ್ಟು ಮಾಡ್ಕೊಂಡಿದ್ದೆ ಪಲಾವ ನೋಡಿ. ಅದಕ್ಕೆ ನಾನು ಬೆಳಗ್ಗೆ ತಿಂದೆ, ಈಗ ಅದಕ್ಕೆ ಇಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಒಂದು ಸ್ವಲ್ಪ ಕೊಟ್ಟೆ. ಅಲ್ಲ, ಇಲ್ಲಿನ ಜನಗಳು ಒಂಟೆ ನೋಡಿ, ಎತ್ತಿನ ಗಡಿ ಮಾಡ್ಕೊಂತವ್ರು. ಗುರು ನೋಡಿ, ತರಕಾರಿ ಹೊಡಿಯಕ್ಕೆ, ಲಗೇಜ್ ಹೊಡಿಯಕ್ಕೆಲ್ಲ. ಗುರು, ಟೈಮ್ ಬಂದು 7:30, ಇನ್ನೂ ಲೋಡ್ ಮಾಡಿಲ್ಲ. ಯಾಕಪ್ಪ ಅಂತಂದರೆ, ಇನ್ನೂ ಮಾಲ್ ಬರ್ಬೇಕಂತ ಸ್ವಲ್ಪ. ಈಗ ಒಂದು ಟ್ಯಾಕ್ಟ್ರ್ ಬಂತು, ಇನ್ನೂ ಒಂದು ಟ್ಯಾಕ್ಟ್ರ್ ಬರಬೇಕಂತೆ, ಅದು ಬಂದಮೇಲೆ ಲೋಡ್ ಮಾಡ್ತಾರಂತೆ. ಬಟ್ ಅಲ್ಲಿ ನಮ್ಮದು ಒಂದು ನೈಟ್ ಆಗುತ್ತೆ ಗುರು, ಒಂದು 2-3 ಗಂಟೆ ಆಗುತ್ತೆ. ಗುರು, ಲೋಡ್ ಮಾಡೋಷ್ಟೊತ್ತಿಗೆ ಇಲ್ಲೇ ನೋಡಿ ಬಿಸಿನೀರೈತೆ, ಸ್ನಾನ ಮಾಡ್ಕೊಬೇಕು. ಇನ್ನು ಶ್ರೀನಗರ್ಗೆ ಹೋದ್ರೆ ಸ್ನಾನ ಮಾಡೋಕ್ಕಾಗಲ್ಲ, ಎಲ್ಲ ಫುಲ್ ಕೋಲ್ಡ್ ನೀರು. ನನ್ನ ಗಾಡಿ ತೆಗ್ದಿದ್ದು ಯಾವುದೋ ಐಚಾರ್ ಹಾಕೋರೆ. ಈ ಐಚಾರ್ ಯಾಕಪ್ಪ ಅಂತಂದರೆ, ಎಲ್ಲ ಲೂಸ್ ಆಗ್ತಾರೆ ಇದಕ್ಕೆ. ಇದು ಡೆಲ್ಲಿಗೆ ಹೋಗೋದಂತೆ. ಓಕೆ, ನಂದು ಇನ್ನು ಇವ್ರದ್ದು ಕಂಪ್ನಿಯವ್ರದ್ದು ಗಾಡಿ ಬರಬೇಕಂತೆ, ಅದು ಬಂದರೆ ಹಂಗೆ ಕ್ರಾಸಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಗುರು, ನಮ್ಮ ಗಾಡಿ ಬಂತು, ಇದನ್ನೆಲ್ಲ ಅನ್ಲೋಡ್ ಮಾಡ್ಬಿಟ್ಟು ಈಗ ಪ್ಯಾಕ್ ಮಾಡಿ ನಮ್ಮ ಗಾಡಿಗೆ ಹಾಕ್ತಾರೆ ನೋಡಿ. ಇವರು ಸೈಡಲ್ಲಿ ಟಾರ್ಪಲ್ ಹಾಕ್ಯಂದ್ರೆ ಟಾರ್ಪಲ್ ಹಾಕಲ್ಲ ಅಂತವ್ರೆ. ಎಲ್ಲ ಮಾಲೆ ನೋಡಿ, ಎಲ್ಲ ಎಡೆ ಬಿದ್ದು ಬಿದ್ದು ಹೋಗ್ತವೆ. ಗುರು, ಇದು ಆಲಂಕಿ
ಈ ಬೆನ್ಸ್ ಗಾಡೀಲಿ ಇತ್ತು. ಅವನೇನು ಹೇಳ್ತಾನೆ, ತಗೊಂಡೋಗ್ಬಿಡು ಕೊಡಬೇಡ ಮಡಿಕ ನೀನೇ, ಓನರ್ಗೆ ಏನು ಹೇಳಬೇಡ, ಈ ಬಡ್ಡಿ ಮಕ್ಳ ಹತ್ರ ಜಾಸ್ತಿ ಇವೆ ಅಂತ ಹೇಳ್ತಾನೆ. ಅಯ್ಯೋ ಫಸ್ಟ್ ಹೋಗಿ ಬಿಚ್ಚಬೇಕು, ಚೆಕ್ ಮಾಡೋಕೆ ಏನಾಯ್ತೆ ಅಂತ. ದಿ ನೆಕ್ಸ್ಟ್ ಡೇ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ರಾತ್ರಿ ಲೋಡ್ ಮಾಡ್ತೀನಿ ಅದಾಗ ಕರೆಸಿದ್ರು, ರಾತ್ರಿ ಲೋಡ್ ಮಾಡಲಿಲ್ಲ ಯಾಕಪ್ಪ ಅಂದರೆ ಭಾನುವಾರ ಮಾರ್ಕೆಟ್ ಕ್ಲೋಸ್ ಅಂತೆ. ಅದಕ್ಕೆ ನೀವು ಶನಿವಾರ ಲೋಡ್ ಮಾಡಿದ್ರೆ ಭಾನುವಾರ ಹೊರಟೋಗ್ಬಿಡ್ತೀವಿ, ಮಾಲೆಲ್ಲ ಹಾಳಾಗುತ್ತೆ ಅಂತೇಳಿ ಇವತ್ತು ಭಾನುವಾರ ಲೋಡ್ ಮಾಡ್ತಾರೆ. ಕಾನ್ವೇ ಏನು ಓಪನ್ ಇಲ್ಲ, ಕ್ಲೋಸ್ ಇಲ್ವಂತ ಓಪನ್ ಇದೆ ಕಾನ್ವೇ. ಅದಕ್ಕೇ ಈಗ ಲೋಡ್ ಮಾಡಿದ್ರೆ ನಾಳೆ ಅಷ್ಟೊತ್ತು ಸೋಮವಾರ ಹೋಗು ಬೆಳಗ್ಗೆ ಮಾರ್ಕೆಟ್ಗೆ ಹೋಗ್ಬೋದು. ಅದಕ್ಕೆ ಇನ್ನೂ ಸ್ವಲ್ಪ ಮಾಲ್ ಬಂದಿಲ್ಲವಲ್ಲ, ಎಲ್ಲ ಮಾಲ್ ಈಗ ರೆಡಿ ಮಾಡ್ತಿದ್ದಾರೆ. ಗುರು ಇವಾಗ ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡೋರೆ, ಅವಲೇ ಮಳೆ ಬರ್ತೈತು. ಟಾರ್ಪಲ್ ಹಾಕೊಂಡು ಟಾರ್ಪಲ್ ಹಾಕೋಣಕ್ಕೆ ಹೋಗೋಣ ಅಂದರೆ ನಮ್ದು ಆ್ಯಂಗಲ್ ಬೇರೆ ಇಲ್ವಲ್ಲ, ಒಂದು ಮನೇಲೈತೆ. ಹಿಂಗೆ ದೇವ್ರ ದಯಿಂದ ಬಿಸಿಲು ಬಂದೈತೆ ನೋಡಿ, ಮಳೆ ನಿಂದು ಬಂದೆಲ್ಲ ಹಿಂಗೈತೆ. ಹಂಗೂ ಇನ್ನೂರು ಬಾಕ್ಸ್ ಶಾಲ್ಟೇಜ್ ಅವೆ, ನೋಡೋಣ ಏನು ಮಾಡ್ತಾರೆ ಗೊತ್ತಿಲ್ಲ. ನೋಡೋದ್ಮೇಲೆ ಸಿಗೋಣ ಬನ್ನಿ. ಗುರು ಆಲಂಕಿ ಒಂದು ಇದ್ದಿದ್ರೆ ಕೆಲಸನೇ ಮುಗ್ದೋಗೋದು, ಅದೊಂದು ಫೀಸ್ ಹೋಗಿತ್ತು ಒಳಗಡೆ ನೋಡಿ. ಈಗ ಎಲ್ಲ 600 ರೈಟಲ್ಲಿ ಬರ್ತವೆ, ಎಷ್ಟು ಕೇಳ್ತಾನೇನೋ ಗೊತ್ತಿಲ್ಲ ಇವನು. ಲೋಡ್ ಆಯಿತು, ಇನ್ನು 200 ಬಾಕ್ಸ್ ಏನೋ ಶಾರ್ಟೇಜ್ ಅಂತೇಳಿ ನಿಲ್ಸಿದ್ದಾರೆ. ಮಳೆ ಬರೋಂಗೆ ಆಗೈತೆ, ಹೆಂಗೋ ನಮ್ಮ ಪುಣ್ಯ ಮಳೆ ಬರಲಿಲ್ಲ ಅಂದರೆ ಸಾಕು. ಒಂದು 6 ಗಂಟೆ 7 ಗಂಟೆಗೆ ಮಾಲ್ ಬರುತ್ತೆ, ಅದು ಲೋಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಇವಾಗ 7 ಗಂಟೆ, ಈಗ ಮಾಲ್ ಬಂದೈತೆ. ಈ ಮಾಲೆಲ್ಲ ಅನ್ಲೋಡ್ ಮಾಡಿ ಕ್ರೇಟಲ್ಲಿರೋವೆಲ್ಲ ಎಲ್ಲ ಸಪ್ರೇಟ್ ಮಾಡಿ ಇನ್ನು 200 ಬಾಕ್ಸ್ ಶಾರ್ಟೇಜ್ ಐತೆ, ಅದನ್ನು ಹಾಕ್ತಾರೆ. ಬಟ್ ಅಲ್ಲಿ ನಮ್ಮದು 6 ಗಂಟೆ 7 ಗಂಟೆ ಬೆಳಗಿನ ಜಾವ ಒಂದು 2 ಗಂಟೆ ಆಗುತ್ತೆ ಅಂತ ಹೇಳ್ತಾವ್ರೆ ಲೋಡ್ ಆಗಿ ಬಿಡೋಷ್ಟೊತ್ತಿಗೆ. ಇಷ್ಟೇ ಗುರು ಬೇಕಾಗಿರೋದು. ಇನ್ನೊಂದೇನಪ್ಪ ಅಂತಂದರೆ ಈ ಪಾರ್ಟಿ ಹೇಳಿದ್ರು ಇಡೀ ಪಂಜಾಬ್ ಸಿಟೀಲಿ ಇವ್ರದ್ದು ಒಂದೇ ಫ್ಯಾಕ್ಟ್ರಿ ರನ್ನಿಂಗಲ್ಲಿರೋದು, ಅಂದರೆ ಆರೆಂಜ್ ಹೋಗ್ತಾ ಇರೋದು ಬೇರೆ ಕಡೆ, ಶ್ರೀನಗರ್ ಆಗಲಿ ಡೆಲ್ಲಿಗಾಗಲಿ UPಗಾಗಲಿ ಇವ್ರ ಕಡೆಯಿಂದನೇ ಮಾಲ್ ಹೋಗ್ತಾ ಇರೋದು. ಕ್ರೇಟಲ್ಲಿರೋದೆಲ್ಲ ಅನ್ಲೋಡ್ ಮಾಡ್ತಾ ಇದ್ದಾರೆ. ಈ ಸ್ವಲ್ಪ ದಪ್ಪ ಅವೆ ಪರವಾಗಿಲ್ಲ, ಸಣ್ಣ ಇರೋ ಒಂದು ಕಡೆ ಲೋಡ್ ಮಾಡ್ತಾರೆ, ದಪ್ಪ ಇರೋ ಒಂದು ಇದು ಮಾಡ್ತಾರಂತೆ. ಅದ್ರಾಗ ಬಂದಿರೋ ಧೂಳೆಲ್ಲ ಕ್ಲೀನ್ ಮಾಡಿ ಮತ್ತೆ ಇಲ್ಲಿ ಮುಂದೆ ಹೋದರೆ ನೋಡಿ ಸ್ಪ್ರೇ ಹೊಡಿತಾರಂತೆ, ಪಾಲಿಶು. ಪಾಲಿಶ್ ಹೊಡೆದಾದ್ಮೇಲೆ ಇದೇ ಅದು ಸ್ವಲ್ಪ ಡ್ರೈ ಆಗಬೇಕಲ್ಲ, ಅದಕ್ಕೆ ನೋಡಿ ಮುಂದೆ ಇದೆಯಲ್ಲ ಅಲ್ಲಿ ಹೋಗುತ್ತೆ. ಎಲ್ಲ ಸೋಗಿ ಲಾಸ್ಟಲ್ಲಿ ಕ್ರೇಟಲ್ಲೆಲ್ಲ ಸಪ್ರೇಟ್ ಮಾಡ್ಕೊಂಡು ಸಣ್ಣ ಆಗಿರೋವೆ ಒಂದು ಕಡೆ ಮತ್ತು ದಪ್ಪ ಇರೋ ಒಂದು ಕಡೆ, ಸಣ್ಣ ಇರೋ ಬಂದು ಲೂಸ್ ಮಾಡಿ ಅದನ್ನು ಬೇರೆ ಕಡೆ ಕಳಿಸ್ತಾರೆ. ಸ್ವಲ್ಪ ಮೀಡಿಯಮ್ ದಪ್ಪ ಇರೋವು ಬಾಕ್ಸ್ ಮಾಡಿ ಶ್ರೀನಗರು ಆ ಕಡೆ ಈ ಕಡೆ ಕಳಿಸ್ತಾರಂತೆ ನೋಡಿ. ಅದೇ ಹಾಕ್ತಾಯಿದ್ದಾರೆ ಗುರು, ಎಲ್ಲ ಅನ್ಲೋಡ್ ಮಾಡೋದು ಮುಗೀತು, ಈ ಪ್ಯಾಕಿಂಗ್ ಮಾಡಿ ಲೋಡ್ ಮಾಡ್ತಾರೆ. ಇವ್ರಿಗೆ ಅಡುಗೆ ಮಾಡೋಕೆ ಹೇಳ್ದು ರೋಟಿನು ಮತ್ತು ಸಬ್ಜಿನ ನೋಡಿ. ಇವರೇ ಮಾಡ್ಕೊಡ್ತೀನಿ ಅಂತಂದರು ಪಾಪ. ಇವ್ರು ಮಾಮೂಲಿ ಆಲು ಸಬ್ಜಿ ರೋಟಿ. ಗುರು ಊಟ ಮಾಡ್ತಾ ಇದ್ದೀವಿ, ಇವರೇ ಕೊಟ್ಟು ನೀನು ಇದನ್ನ ನೋಡ್ಬಿಟ್ಟು ನಾನು ಚಿಕನ್ ಪೀಸ್ ಅಂತ ಕಣ್ಣು, ಚಿಕನ್ ಅಲ್ಲ ಇದು ಸೋಯಾಬೀನು, ಸೋಯಾಬೀನ್ ಅಂತೆ. ಇವರು ಇನ್ನೂ ದೀಪಾವಳಿ ಕಡೆ ತಗ ತಿನ್ನಲ್ಲ ಅಂತೆ ಚಿಕನ್ ಎಲ್ಲ. ನಾನು ಇದನ್ನ ನೋಡಿ ಚಿಕನ್ ಪೀಸ್ ಅಂದ್ಕೊಂಬಿಟ್ಟೆ. ಬನ್ನಿ ತಿನ್ನೋಣ, ನಮ್ಮ ಅಣ್ಣವ್ರು ಪ್ರತಾಪಣ್ಣ ಆರಾಮೇ ತಿಂತಾರಂತೆ. ನಾನು ಹೋಗಿ ಸ್ನಾನ ಮಾಡ್ಕೊಂಬಂದೆ, ಹಟ್ಟಿ ಕ್ಲೀನಾಗಿ ಹೊಡೆದಿಲ್ಲ ಇವರು. ತಿರ್ಗಾ ಮೊನ್ನೆ ಆಲೇಶಣ್ಣ ಗಡಿ ಆಗೈತಲ್ಲ ಹಂಗೆ ಆಗೈತೆ ನೋಡಿ, ತೋರಿಸ್ತೀನಿ ನೋಡಿ. ಅಲ್ಲಿ ಮಾತ್ರ ಸೀದಾ ಬಂದೈತೆ, ಇಲ್ಲಿ ಮಾತ್ರ ಸ್ವಲ್ಪ ಆಗಿಲ್ಲ. ಇಲ್ಲಿ ಸ್ವಲ್ಪ ಸೆಂಟ್ರಲ್ ಸ್ವಲ್ಪ ಮುಂದೆ ಕೊಡ್ಬಿಟ್ಟಿದ್ದಾರೆ, ಅದೇ ಆಗಿರೋದು. ನಂಗೆ ಮಾಲ್ ಇಲ್ಲ ಅಂತೇಳಿ ಬರೀ ಇಷ್ಟೇ ಇಷ್ಟು ಲೋಡ್ ಮಾಡಿದ್ದಾರೆ. ಈ ಮೇಲ್ಗಡೆ ಇರೋದೆಲ್ಲ ತೆಗ್ದು ತಿರ್ಗಿ ಅಡಿಕೆ ಹಾಕ್ತಾರೆ. ಗುರು ಇಷ್ಟು ಲೋಡ್ ಆಯಿತು, ಈಗ ಟಾರ್ಪಲ್ ಹಾಕೋಬೇಕು, ಟಾರ್ಪಲ್ ಹಾಕೊಂಡು ಹೊರಡಬೇಕು. ಗುರು ಲೋಡಾಗಿ ಟಾರ್ಪಲ್ ಹಾಕೊಂಡಿದ್ದೀವಿ ನೋಡಿ. ಈಗ ಇನ್ನೇನು ಬಿಲ್ಟಿ ಎಲ್ಲ ಕೊಟ್ಟಿದ್ದಾರೆ, 10 ಏನು ಬರೋಲ್ಲ, 12 ಟನ್ 10 ಟನ್ ಮಾತ್ರ ಬಂದೈತೆ ನೋಡಿ. ಹಿಂದೆ ಈ ಥರ ಹೊಡ್ಕೊಂಡಿದ್ದೀವಿ ಸಾಕು.
ಇವರು ಎಲ್ಲ ಲೋಡಿಂಗ್ ಎಲ್ಲ ದುಡ್ಡು ಕೊಟ್ಟು ಇವ್ ಹೊಡಬೇಕು. ಭಯ ಓ ಭಯ ಆಯ್ಕರು ಟೀಕೆ ಬಾಯ್ 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 ಬಾಯ್. ಗುರು ಡೀಸೆಲ್ ಬೇರೆ ಫುಲ್ ಕಮ್ಮಿ ಐತೆ, ಒಂದೇ ಒಂದು ಪಾಯಿಂಟ್ ಐತೆ. ಅದಕ್ಕೆ ಇಲ್ಲೇ ಮುಂದೆನೆ ಡೀಸೆಲ್ ಬಂಗೈತೆ, ಬರೋ ತಂಕು ಅಲ್ಲಿ ಹಾಕ್ಸೋದು ಹೋಗ್ತಾ ಇದೀನಿ. ಗುರು ಈಗ ಡೀಸೆಲ್ ಹಾಕ್ಸೋಣ ಅಂತ ಬಂಕ್ ಹತ್ರ ಬಂದೆ, ನಮ್ಮವ್ರು ಮಲಗಿದ್ದಾರೆ. ನಾನೊಂದು 4-5 ಗಂಟೆ ತನಕ ಓಡಿಸ್ತೀನಿ, ಆಮೇಲೆ ಅವ್ರು ಓಡಿಸ್ಲಿ. ನೀನು ಡೀಸೆಲ್ ಹಾಕೊಂಡು ಬಿಡಬೇಕು. 88 ರೂಪಾಯಿ ಐತೆ ಡೀಸೆಲ್ ರೇಟ್ ನೋಡಿ. ಇಲ್ಲಿ ನಾ ನೆಕ್ಸ್ಟ್ ಪಾರ್ಟ್ ಟೂಲ್ ಸಿಗೋಣ. ಗುರು 16,557 ರೂಪಾಯಿ ಡೀಸೆಲ್ ಹಿಡ್ಸೈತೆ. ನನ್ನ ಪ್ರಕಾರ ಶ್ರೀನಗರ್ ಹೋಗ್ಬೋದು ಅಂದ್ಕೊಂಡಿದ್ದೀನಿ, ಅಂದರೆ ಘಾಟಲ್ಲಿ ಸ್ವಲ್ಪ ಮೈಲೇಜ್ ಬರೋಲ್ಲ. ನೋಡೋಣ ಬನ್ನಿ, ನಮ್ಮ ಪ್ರಜ್ವಲ್ ಅವರು ಅಲ್ಲೇ ಸಿಗ್ತಾರೆ. ಕಾನ್ವೆ ಏನೋ ಕಾನ್ವೆ ಐತಂತೆ, ಏನೋ ಫ್ಲೇವರ್ ಅಂದರೆ ಬ್ರಿಡ್ಜ್ ಏನೋ ಕುಸ್ಕೊಂಬಿಟ್ಟೈತೆ ಅಂತೇಳಿ ಕಾನ್ವೆ ಮಾಡಿದ್ದಾರೆ, ಏನೋ ಗೊತ್ತಿಲ್ಲ. ನಾವು ನೋಡ್ಬೇಕು ಇಲ್ಲಿಂದ ಕಾದ ಅಲ್ಲಿಂದಕ್ಕೆ ಹೋಗೋದು, ಇಲ್ಲಾಂದರೆ ಕಾನ್ವೆ ಸಿಸ್ಟಮ್ ಮಲಿಕೊಳ್ಳೋದಷ್ಟೇ.